ಬೆಂಗಳೂರಿನಲ್ಲಿ ಜಲಗಂಡಾಂತರ ಜಲ ನೀರಿಗಾಗಿ ತತ್ವಾರ ಕುಡಿಯುವ ಹನಿ ಹನಿ ನೀರಿಗೂ ಕೂಡ ಸಮಸ್ಯೆ ಬೆಂಗಳೂರಿನಲ್ಲಿ ನೀರಿಗಾಗಿ ಶಾಲಾ ಮಕ್ಕಳ ಪರದಾಟ ಜೋರಾಗಿದೆ ಬೆಂಗಳೂರಿನ ಹೊಸಕರೆಹಳ್ಳಿಯ ಶಾಲೆಗಳಲ್ಲಿ ಮಕ್ಕಳು ನೀರಿಗಾಗಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ಪಬ್ಲಿಕ್ ಟಿ ವಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು ಸೊ ಈಗ ಪಬ್ಲಿಕ್ ಟಿ ವಿ ವರದಿಯ ಇಂಪ್ಯಾಕ್ಟ್ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ ಥ್ಯಾಂಕ್ ಯು ಪಬ್ಲಿಕ್ ಟಿ ಅಂತ ಪುಟಾಣಿ ಮಕ್ಕಳು ಹೇಳಿದ ಕುಡಿಯುವ ನೀರನ್ನು ಕೊಡೋದಕ್ಕಾಗ್ತಾ ಇರಲಿಲ್ಲ ಮಕ್ಕಳಿಗೆ ಹೇಳ್ತಾ ಇದ್ರು ನೆನ್ನೆ ಎಲ್ಲ ನಾನು ಕೇಳ್ತಾ ಇದ್ದೆ ಒಂದು ಲೀಟ್ರ್ ವಾಟರ್ ಬಾಟ್ಲು ಮನೆಯಿಂದ ತರ್ತೀವಿ ಸರ್ ಸಾಕಾಗದೇ ಇಲ್ಲ ಬೇಸಿಗೆ ಕಾಲದಲ್ಲಿ ನೀರನ್ನು ಜಾಸ್ತಿ ಜಾಸ್ತಿ ಕುಡಿರಿ ಅಂತಾರೆ ನಮ್ಮ ಅಪ್ಪ ಮಾ ನೀರೇ ಇಲ್ಲ ಅಂತ ತುಂಬ ಸಮಸ್ಯೆ ಹೇಳ್ಕೊಂಡಿದ್ರು ಮಕ್ಕಳು ತುಂಬ ಜನ ಮಾತಾಡಿದರು ಕೊನೆಗೂ ಟ್ಯಾಂಕರ್ನಲ್ಲಿ ನೀರು ಸರಬರಾಜನ್ನು ಮಾಡಲಾಗಿದೆ ಆ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿದೆ ಕುಡಿಯುವ ನೀರು ಇನ್ನೇನು ಕೇಳ್ಕೊಳ್ಳಿಲ್ಲ ಪಾಪ ಅವರು ಊಟ ಕೊಡಿ ತಿಂಡಿ ಕೊಡಿ ಅಂತ ಕೇಳಲಿಲ್ಲ ಇನ್ನೇನೋ ಸೌಕರ್ಯಗಳನ್ನ ಕೇಳಲಿಲ್ಲ ನೀರು ಕನಿಷ್ಠ ಪಕ್ಷ ಮೂಲ ಸೌಕರ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾದೇಶ್ ಅವರಿಂದ ಪಡಿತಾ ಹೋಗೋಣ ಮಾದೇಶ್ ಯಾರು ಇನಿಷಿಯೇಟ್ ತೊಗೊಂಡಿರೋದು ಈ ನೀರನ್ನು ಸಪ್ಲೈ ಮಾಡೋದಕ್ಕೆ ಆಮೇಲೆ ಕೇವಲ ತೋರಿಕೆಗೆ ಒಂದು ದಿನಕ್ಕೆ ಮಾತ್ರನಾ ಅಥವಾ ರೆಗ್ಯುಲರ್ ಆಗಿ ವಾಟರ್ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಾ ಆ ಅರವಿಂದ ಮೊದಲನೇ ಪ್ರಶ್ನೆ ಮಾಡಿದ್ದು ನಾವು ಇದೇ ಪ್ರಶ್ನೆ ಅಂದರೆ ಇವತ್ತು ಸುದ್ದಿ ಪ್ರಸಾರ ಆಗಿದೆ ಪಬ್ಲಿಕ್ ಟಿವಿಲಿ ಅನ್ನೋ ಕಾರಣಕ್ಕೆ ಕೇವಲ ಇವತ್ತು ಮಾತ್ರ ಟ್ಯಾಂಕರ್ ಅನ್ನು ಕಳಿಸಿ ಸುಮ್ನ ಆಗ್ತೀರಾ ಅಥವಾ ಈ ವಾರದಲ್ಲಿ ಎರಡು ಮೂರು ಸಲ ಟ್ಯಾಂಕರ್ ಅನ್ನು ಕೊಡುವಂತ ಸಮರ್ಪಕವಾಗಿ ನೀರನ್ನು ಅದು ಮಾಡ್ತೀರಾ ಪ್ರಶ್ನೆಯನ್ನ ಜಲಮಂಡಳಿಯ ಅಧಿಕಾರಿಗಳಿಗೆ ಸಂದರ್ಭದಲ್ಲಿ ಅವರು ಸರ್ ನೀವೇ ಈಗ ಇನಿಷಿಯೇಟಿವ್ ತಗೊಳ್ಳಿ ನೀವೇ ನೋಡಿ ಅದನ್ನ ನಾವು ವಾರದಲ್ಲಿ ಎರಡು ಮೂರು ಸಲ ನೀರನ್ನು ಕಳಿಸುವಂತ ಕೆಲಸವನ್ನ ಮಾಡ್ತೀವಿ ಏಪ್ರಿಲ್ ಹದಿನೈದರಗೂ ಕೂಡ ಇವರಿಗೆ ಶಾಲೆಗಳು ಇರ್ತವೆ ಅಲ್ಲಿಯವರೆಗೂ ಕೂಡ ನಾವು ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನೀರನ್ನು ಸರಬರಾಜು ಮಾಡ್ತೀವಿ ಅಂತ ಈಗ ನಿನ್ನೆ ಪಬ್ಲಿಕ್ ಟಿವಿ ವಿಸ್ತೃತ ಪ್ರಸಾರ ಮಾಡಿತು ಶಾಲೆಯಲ್ಲಿ ಮಕ್ಕಳು ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿ ಶಾಲೆಗಳಲ್ಲಿರುವಂತಹ ಅಭಾವ ನೀರಿನ ಅಭಾವದ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತು ಈಗ ಕಡೆಗೂ ಕೂಡ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಇದೊಂದು ಸ್ವಲ್ಪ ಅಂದ್ರೆ ಹೊಸಕೆರಿಯಳ್ಳಿಯ ಈ ಶಾಲೆ ಏನಿದೆ ಇದು ಸ್ವಲ್ಪ ಎತ್ತರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಪಂಪ್ ಮೂಲಕ ನಾವು ನೀರನ್ನ ಮೇಲೆ ಹಾಕಬೇಕಾಗಿದೆ ಅದರಿಂದಾಗಿ ಸ್ವಲ್ಪ ಸಮಸ್ಯೆ ಇದೆ ಪಂಪ್ಗಳ ಪಂಪ್ಗಳ ಸಂಖ್ಯೆ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ನೀರನ್ನ ಒದಗಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪಂಪ್ ಈಗ ಸದ್ಯಕ್ಕೆ ತಂದಿಲ್ಲ ಇವರು ಅದರಿಂದಾಗಿ ಜಲಮಂಡಳಿಯ ಸಿಬ್ಬಂದಿಗಳೇ ಸೇರ್ಕೊಂಡು ಅಂದ್ರೆ ಬಿಂದಿಗೆಗಳಲ್ಲಿ ಈ ಶಾಲೆಯ ಟ್ಯಾಂಕರ್ನ ತುಂಬಿಸುವಂತಹ ಕೆಲಸವನ್ನ ಟ್ಯಾಂಕರ್ನ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಗಮನಿಸಬಹುದು ಈಗ ಸ್ವತಃ ಎ ಇ ಶ್ರೀಧರ್ ಅವರು ನಿಂತ್ಕೊಂಡು ಅಲ್ಲಿ ಬಿಂದಿಗೆಗಳ ಮೂಲಕ ನೀರನ್ನ ಸರಬರಾಜು ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ವತಃ ಎ ಶ್ರೀಧರ್ ಅವರು ನಿಂತಿರುವಂತದನ್ನ ಗಮನಿಸಬಹುದು ಹಾಗೆ ಜೊತೆಗೆ ಸಿಬ್ಬಂದಿಗಳು ಕೂಡ ಇದ್ದಾರೆ ಸಿಬ್ಬಂದಿಗಳನ್ನು ಕೂಡ ಕರ್ಕೊಂಡ್ಬಂದು ಇಲ್ಲಿ ನೀರನ್ನು ತುಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದು ಕೇವಲ ಇವತ್ತಿಗೆ ಮಾತ್ರ ಸೀಮಿತ ಆಗೋದು ಆಗಿರೋದಿಲ್ಲ ಇದು ಅಂದ್ರೆ ಶಾಲೆ ಎಲ್ಲಿಯವರೆಗೂ ಇರುತ್ತೆ ಅಂದ್ರೆ ಏಪ್ರಿಲ್ ಹದಿನೈದರವರೆಗೂ ಕೂಡ ಶಾಲೆ ಇರುತ್ತೆ ಶಾಲೆ ಓಪನ್ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ನೀರನ್ನು ಒದಗಿಸುವಂತ ಕೆಲಸ ಮಾಡ್ತೀವಿ ಯಾವತ್ತೂ ಕೂಡ ನೀರು ಇಲ್ಲ ಅನ್ನುವಂಥದ್ದು ಇಲ್ಲಿ ಆಗಬಾರದು ಅನ್ನುವಂತ ನಿಟ್ಟಲ್ಲಿ ನಾವು ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಈಗಾಗಲೇ ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ ಾರೆ ಈಗ ನಮ್ಮ ಜೊತೆಗೆ ಮಕ್ಕಳಿದ್ದಾರೆ ಅಂದ್ರೆ ಮಾತಾಡ್ಸಂತ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಅಂದ್ರೆ ಒಂದು ಕ್ಯಾನ್ ನೀರನ್ನ ತಗೊಂಡ್ಬರ್ತೀವಿ ಆ ನೀರನ್ನ ಸಂಜೆವರೆಗೂ ಕುಡಿತೀವಿ ಮಕ್ಕಳು ಹೇಳಿದ್ರು ಈಗ ಮಕ್ಕಳು ಏನ್ ಹೇಳ್ತಾರೆ ಅವ್ರ ಶಾಲೆಗೆ ಈ ರೀತಿಯಾಗಿ ಟ್ಯಾಂಕರ್ ಮೂಲಕ ನೀರನ್ನ ಒದಗಿಸುವಂತ ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಏನ್ ಮಾತಾಡ್ತಾರೆ ಅಂತ ಏನ್ ಹೇಳ್ತಾ ಇವತ್ತು ಟ್ಯಾಂಕರ್ ಬಂದಿದೆ ನಿಮ್ ಸ್ಕೂಲ್ಗೆ ನನ್ ತುಂಬಾ ಖುಷಿ ಐತೈತೆ ಟ್ಯಾಂಕರ್ ಅಲ್ಲಿ ನೀರ್ ಬಂದೈತೆ ಅದಕ್ಕೆ ತುಂಬಾ ಖುಷಿ ಐತೆ ಅನ್ಕೊಂಡಿದ್ದ ನೀನು ಈ ತರ ಸುದ್ದಿ ಆಯ್ತು ನಾವ್ ನಮ್ ಕಷ್ಟನ ಇವತ್ತು ಈ ತರ ನೀರಿನ ಸೌಲಭ್ಯ ಸಿಕ್ತು ನಮ್ಗೆ ಅಂತ ಇಲ್ಲ ಅನ್ಕೊಂಡಿರಿಲ್ಲ ಸುಮ್ನೆ ವಿಡಿಯೋ ಮಾಡಕ್ ಬಂದವರು ಅನ್ಕೊಂಡಿದ್ದೆ ನಮ್ಗೆ ತುಂಬಾ ಖುಷಿ ಐತಿ ಹೇಳ್ತೀಯ ನೀನು ಮಾತಾಡಿದ್ದೆ ನೀನು ಕೂಡ ನಮ್ಗೆ ಸಮಸ್ಯೆ ಆಗ್ತಿದೆ ಕೈ ತೊಳೆಯಕ್ಕೆ ನೀರಿಲ್ಲ ಅದಕ್ಕೆ ನಾನು ಸ್ಪೂನ್ ತರ್ತೀನಿ ಅಂತ ಹೇಳಿದ್ದೆ ನೀನು ನನಗೆ ತುಂಬಾ ಖುಷಿ ಆಯ್ತು ಇವಾಗ ನನಗೆ ಇಷ್ಟು ದಿವಸ ನೀರ್ ಇದ್ದಿಲ್ಲ ತುಂಬಾ ಬೇಜಾರಾಗಿತ್ತು ಆದರೆ ಇವಾಗ ಪಬ್ಲಿಕ್ ಟಿವಿಯವರು ನೀರು ತರಿಸಿ ನಮಗೆ ನೀರೆಲ್ಲ ತರಿಸಿದೀರಾ ತುಂಬಾ ಧನ್ಯವಾದ ನನ್ಗೆ ತುಂಬಾ ಖುಷಿ ಆಯ್ತೈತೆ ತಡ್ಕೊಳಕ್ ಆಯ್ತಾ ಇಲ್ಲ ಖುಷಿನಾ ಖುಷಿನ ನನಗೊಂದು ಫುಲ್ ಖುಷಿ ಆಯ್ತೈತೆ ಥ್ಯಾಂಕ್ಸ್ ಪಬ್ಲಿಕ್ ಟಿವಿ ಇನ್ಮೇಲೆ ನಿಮಗೆ ನೀರಿನ ಸಮಸ್ಯೆ ಆಗಲ್ಲ ಈಗ ಅಧಿಕಾರಿಗಳೇ ಬಂದು ಹೇಳಿದ್ದಾರೆ ಇನ್ಮೇಲೆ ಯಾವುದೇ ಯಾವುದೇ ರೀತಿಯಾಗಿ ನೀರು ಸಮಸ್ಯೆ ಆಗಲ್ಲ ಆರಾಮಾಗಿ ಸ್ಕೂಲ್ನ ಎಂಜಾಯ್ ಮಾಡಬಹುದು ಮಕ್ಕಳು ಅವ್ರು ಓದ್ಬೋದು ಆರಾಮಾಗಿ ನೀರಿನ ವ್ಯವಸ್ಥೆನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಇಷ್ಟು ಮಾಡ್ಕೋ ಕೊಟ್ರೆ ನಮಗೂ ಇನ್ನು ಖುಷಿ ಆಗುತ್ತೆ ಅವ್ರ ಈಗ ನೀರ್ ಬಂದು ಈಗ ತರ್ಕೋ ಕೊಟ್ಟಿದ್ರೆ ನಮ್ ಇನ್ನೂ ಖುಷಿ ಎಷ್ಟೆಲ್ಲ ಕಷ್ಟ ಅಂದ್ಕೊಟ್ಟಿದೀವಿ ನೀರ್ ಖುಷಿಯಾಗೈತೆ ಪಬ್ಲಿಕ್ ಟಿವಿ ಇದೇ ರೀತಿ ನಮಗೆ ಸಹಾಯ ಮಾಡ್ಬೇಕು ನೀರ್ ಬರ ತರ ಅಂತ ಹೇಳ್ಬೇಕು ಅಷ್ಟೇ ಸ್ಕೂಲ್ ಬಂದಿದೆ ಟ್ಯಾಂಕರ್ ನೀರನ್ನು ತುಂಬಾ ತುಂಬಾ ಖುಷಿ ಆಗ್ತಿದೆ ಪಬ್ಲಿಕ್ ಟಿವಿ ಮಕ್ಕಳ ಖುಷಿಯನ್ನ ಗಮನಿಸಬಹುದು ಅರವಿಂದ ಟ್ಯಾಂಕರ್ ಅನ್ನು ನೋಡಿ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿಯಾಗಿ ಇರಲಿ ಅನ್ನುವಂತ ಮಾತನ್ನು ಕೂಡ ಅವ್ರು ವ್ಯಕ್ತಪಡಿಸ್ತಾರೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಒಟ್ಟಾರೆ ಆ ಮುಕ್ ಮಕ್ಕಳ ಮುಖದಲ್ಲಿ ಆ ಮಂದಹಾಸ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಷ್ಟೇ ಸಮಾಜಮುಖಿ ಕೆಲಸಗಳು ನಡೀತಾ ಇರುತ್ತೆ ಆದರೆ ನಮ್ಮ ಕರೆಗೆ ಹೋಗೊಟ್ಟು ಅವರು ಕೂಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನೀರನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಒಂದು ಧನ್ಯವಾದ